ಪ್ರತಿಮೆಗೆ ಆನೆಯ ಸೊಂಡಿಲ ಮುಗವಿತ್ತು ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮುಗವಿತ್ತು ಇಲಿಯನು ಏರಿದ ಯಾರಿದು ಇಲಿಯನು ಏರಿದ ಯಾರಿದು ಎಂದೆನು ಈಶ್ವರ ಸುತನೆಂದನು ಅಪ್ಪ ಇಲಿಯನು ಏರಿದ ಯಾರಿದು ಎಂದೆನು ಈಶ್ವರ ಸುತನೆಂದನು ಅಪ್ಪ ನನ್ನಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮುಗವಿತ್ತು ಉಮಾಕುಮಾರನ ಚೆಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಉಮಾಕುಮಾರನ ಚೆಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು ಎಲೆಯನ್ನಿರಿಸಿ ಅನ್ನವ ಬಡಿಸಲು ಎಲೆಯನ್ನಿರಿಸಿ ಅನ್ನವ ಬಡಿಸಲು ಎಲೆಯನ್ನಿರಿಸಿ ಅನ್ನವ ಬಡಿಸಲು ಏಕಾಗ್ರತೆಯಲ್ಲಿ ಜನರುಣಲು ಏಕಾಗ್ರತೆಯಲ್ಲಿ ಜನರುಣಲು ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಆಹಾ ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಒಗ್ಗರಣೆಯ ಹುಳಿ ಮೊಸರಿತ್ತು ಐದು ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಒಗ್ಗರಣೆಯ ಹುಳಿ ಮೊಸರಿತ್ತು ಓಡುವ ತಿಳಿ ಪಾಯಸವನ್ನು ಮೆಲ್ಲುತ್ತ ಔತಣದೂಟವ ಹೊಗಳಿದರು ಓಡುವ ತಿಳಿ ಪಾಯಸವನ್ನು ಮೆಲ್ಲುತ್ತ ಔತಣದೂಟವ ಹೊಗಳಿದರು ಔತಣದೂಟವ ಹೊಗಳಿದರು ಔತಣದೂಟವ ಹೊಗಳಿದರು ಅಂದದ ಬಲು ಅಂದದ ಅಂದದ ಊಟದ ನಂತರ ಅಡಿಕೆಯ ಅಂದದ ಊಟದ ನಂತರ ಅಡಿಕೆಯ ಅಹ ಎಂದರು ಜನ ಸವಿಯುತ್ತಲೇ ಅಂದದ ಊಟದ ನಂತರ ಅಡಿಕೆಯ ಅಹ ಎಂದರು ಜನ ಸವಿಯುತ್ತಲೇ ಆ ಐ ಇ ಯು ಓ ಎ ಐ ಓ ಓ ಔ ಅಂ ಅಹ ಆ ಐ ಇ ಯು ಓ ಎ ಐ ಓ ಓ ಔ ಅಂ ಅಹ ಆ ಐ ಇ ಯು ಓ ಎ ಐ ಓ ಓ ಔ ಅಂ ಅಹ ಗಂ ಗಣಪತಯೇ ನಮಃ ಗಂ ಗಣಪತಯೇ ನಮಃ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಈ ಶುಭ ದಿನದಂದು ಮೈಲ್ಯಾಂಗ್ ಬುಕ್ ಡಿಜಿಟಲ್ ಆ್ಯಪ್ನಲ್ಲಿ ನನ್ನ ಮಗಳು ಸುರಭಿ ಬರೆದ ಮೊಬೈಲ್ ಮೈಥಿಲಿ ಪುಸ್ತಕವು ಆಡಿಯೋ ಪುಸ್ತಕ ರೂಪದಲ್ಲಿ ಹೊರಬಂದಿದೆ ಅಂದರೆ ಆ ಪುಸ್ತಕದಲ್ಲಿರುವ ಎಲ್ಲ ಪುಟ್ಟ ಪುಟ್ಟ ಕತೆಗಳನ್ನು ನೀವು ನನ್ನ ಮತ್ತು ಸುರಭಿಯ ಧ್ವನಿಯಲ್ಲಿ ಕೇಳಬಹುದು ನಿಮ್ಮ ಮನೆಯಲ್ಲಿರುವ ಎಲ್ಲ ಪುಟಾಣಿಗಳಿಗೆ ಈ ಕಥೆಗಳನ್ನು ಖಂಡಿತ ಕೇಳಿಸಿ ಆನಂದಿಸಿ ಪ್ರೋತ್ಸಾಹಿಸಿ ನಮಸ್ಕಾರ